ಸ್ಯಾಂಡಲ್ವುಡ್ ನ ಸದ್ಯದ ಟಾಪ್ 10 ನಟಿಮಣಿಯರು ಯಾರು? ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಟಾಪ್ 10 ಸ್ಥಾನದಲ್ಲಿರೋ ನಟಿಮಣಿಯರು ಯಾರು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಟಾಪ್ 10 ಸೋನು ಗೌಡ. ಸೋನು ಗೌಡ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ದಶಕದ ಹಿಂದೆ. ಇಂತಿನ ಪ್ರೀತಿಯ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಜೊತೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಸೋನು. ಆದರೆ ದಶಕದ ಬಳಿಕವೂ ಸೋನು ಬೇಡಿಕೆಯನ್ನ ಉಳಿಸ್ಕೊಂಡಿದ್ದಾರೆ. ಸದ್ಯ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಿರೋ ಐ ಲವ್ ಯು ಸಿನಿಮಾದಲ್ಲಿ ಉಪೇಂದ್ರ ಜೊತೆಯಾಗಿ ಸೋನು ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಈ ವರ್ಷ ಸೋನು ನಟನೆಯ ಇನ್ನೂ ಹಲವು ಚಿತ್ರಗಳು ಬಿಡುಗಡೆಗೆ ರೆಡಿಯಾಗಿವೆ. ಶಾಲಿನಿ IPS ಸಿನಿಮಾದಲ್ಲಿ ಸೋನು ಲೀಡ್ ರೋಲ್ನಲ್ಲಿ ನಟಿಸಿದ್ದಾರೆ, ಜೊತೆಗೆ ರೆಡ್ ಅನ್ನೋ ಸಿನಿಮಾ ರೆಡಿಯಾಗ್ತಿದೆ. ಅಷ್ಟೇ ಅಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಯುವರತ್ನ ಸಿನಿಮಾ ತಂಡಕ್ಕೂ ಸೋನು ಎಂಟ್ರಿ ಕೊಟ್ಟಿದ್ದಾರೆ. ಯುವರತ್ನ ಸಿನಿಮಾದಲ್ಲಿ ಸೋನುಗೆ ವಿಶೇಷವಾದ ಪಾತ್ರವೊಂದು ಇದೆಯಂತೆ. ಟಾಪ್ 9 ಮೇಘನಾ ರಾಜ್. ಮೇಘನಾ ರಾಜ್ ಕೂಡ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು ಒಂದು ದಶಕದ ಹಿಂದೆ. ಇತ್ತೀಚೆಗಷ್ಟೇ ಚಿರು ಸರ್ಜಾ ಜೊತೆ ವಿವಾಹವಾಗಿರೋ ಮೇಘನಾ ಈಗಲೂ ಚಿತ್ರರಂಗದಲ್ಲಿ ಸಖತ್ ಬ್ಯೂಸಿ. ಇತ್ತೀಚೆಗಷ್ಟೇ ಮೇಘನಾ ರಾಜ್ ನಟನೆಯ ಒಂಟಿ ಅನ್ನೋ ಸಿನಿಮಾ ತೆರೆಗೆ ಬಂದಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹುಕೋಟಿ ವೆಚ್ಚದ ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ಜೊತೆಯಾಗಿ ಮೇಘನಾ ನಟಿಸಿದ್ದಾರೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ದುರ್ಯೋಧನನಾದ್ರೆ ದುರ್ಯೋಧನನ ಪತ್ನಿ ಭಾನುಮತಿಯ ಪಾತ್ರದಲ್ಲಿ ಮೇಘನಾ ನಟಿಸಿದ್ದಾರೆ. ಇದಿಷ್ಟೇ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಬುದ್ಧಿವಂತ 2 ಚಿತ್ರಕ್ಕೂ ಮೇಘನಾ ಆಯ್ಕೆಯಾಗಿದ್ದು ಆ ಸಿನಿಮಾದಲ್ಲಿ ವಿಶೇಷವಾದ ಪಾತ್ರವೊಂದನ್ನ ಮಾಡ್ತಿದ್ದಾರೆ. ಇದಲ್ಲದೆ ಚಿತ್ರೀಕರಣದ ಹಂತದಲ್ಲಿರುವ ಇನ್ನೂ ಹಲವು ಚಿತ್ರಗಳಲ್ಲಿ ಮೇಘನಾ ಬ್ಯುಸಿಯಾಗಿದ್ದಾರೆ. ಟಾಪ್ 8 ಮಾನ್ವಿತಾ ಹರೀಶ್. ಕೆಂಡ ಸಂಪಿಗೆ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದವರು ಮಾನ್ವಿತಾ ಹರೀಶ್. ಸದ್ಯ ಮಾನ್ವಿತಾ ತಮ್ಮ ಹೆಸರನ್ನ ಮಾನ್ವಿತಾ ಕಾಮತ್ ಅಂತ ಬದಲಾಯಿಸಿಕೊಂಡಿದ್ದಾರೆ. ಕಳೆದ ವರ್ಷ ಟಗರು ಸಿನಿಮಾದ ಯಶಸ್ಸಿನಿಂದ ಟಾಪ್ ಸ್ಥಾನಕ್ಕೆ ಜಿಗಿದ ಮಾನ್ವಿತಾ ಸದ್ಯ ರಿಲ್ಯಾಕ್ಸ್ ಸತ್ಯ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ದು ಅದು ಬಿಡುಗಡೆಗೆ ಸಜ್ಜಾಗಿದೆ. ಇನ್ನು ಡಾಕ್ಟರ್ ರಾಜ್ ಮೊಮ್ಮಗನ ಜೊತೆ ದಾರಿ ತಪ್ಪಿದ ಮಗ ಚಿತ್ರದಲ್ಲೂ ಮಾನ್ವಿತಾ ಜೊತೆಯಾಗಿ ನಟಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಇಂಡಿಯಾ ವರ್ಸಸ್ ಲಂಡನ್ ಸಿನಿಮಾದಲ್ಲೂ ಮಾನ್ವಿತಾ ನಾಯಕಿ. ಈ ಸಿನಿಮಾದಲ್ಲಿ ವಸಿಷ್ಠ ಜೊತೆಯಾಗಿ ಮಾನ್ವಿತಾ ಕಾಣಿಸ್ಕೊಂಡಿದ್ದಾರೆ. ಇದಲ್ಲದೆ ರಾಜಸ್ಥಾನ್ ಡೈರೀಸ್ ಅನ್ನೋ ಸಿನಿಮಾ ಕೂಡ ನಡೀತಾ ಇದೆ. ಟಾಪ್ 7 ರಶ್ಮಿಕಾ ಮಂದಣ್ಣ. ಕಿರಿಕ್ ಪಾರ್ಟಿ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ರಶ್ಮಿಕಾ ಸದ್ಯ ಕಿರಿಕ್ಗಳಿಂದಾನೇ ಫೇಮಸ್. ಅದೇನೇ ಕಿರಿಕ್ಗಳಿದ್ರೂ ರಶ್ಮಿಕಾ ನಟನೆಯ ಡಿಯರ್ ಕಾಮ್ರೇಡ್ ಸಿನಿಮಾ 4 ಭಾಷೆಗಳಲ್ಲಿ ಏಕಕಾಲದಲ್ಲಿ ತೆರೆಗೆ ಬಂದಿದೆ. ಕನ್ನಡದಲ್ಲೂ ಡಿಯರ್ ಕಾಮ್ರೇಡ್ ಸಿನಿಮಾ ತೆರೆಗೆ ಬಂದಿದ್ದು ಯಶಸ್ವಿಯಾಗಿ ಪ್ರದರ್ಶನಗೊಳ್ತಿದೆ. ಇನ್ನು ಧ್ರುವ ಸರ್ಜಾ ನಟನೆಯ ಪೊಗರು ಸಿನಿಮಾದಲ್ಲೂ ರಶ್ಮಿಕಾ ನಾಯಕಿಯಾಗಿ ನಟಿಸಿದ್ದಾರೆ. ಇದಲ್ಲದೆ ತಮಿಳು ತೆಲುಗು ಚಿತ್ರರಂಗದಲ್ಲಿ ರಶ್ಮಿಕಾ ಸಾಲು ಸಾಲು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಟಾಪ್ 6 ಶ್ರೀನಿಧಿ ಶೆಟ್ಟಿ. ಶ್ರೀನಿಧಿ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿರೋದು ಒಂದೇ ಒಂದು ಸಿನಿಮಾ, ಜೊತೆಗೆ ಮಾಡ್ತಾ ಇರೋದು ಕೂಡ ಇನ್ನೊಂದೇ ಸಿನಿಮಾ. ಆದರೆ ಟಾಪ್ 6 ಸ್ಥಾನದಲ್ಲಿ ಇವರಿದ್ದಾರೆ, ಯಾಕಂದ್ರೆ ಇವರು ಮಾಡಿದ ಸಿನಿಮಾನೇ ಅಂಥದ್ದು. ದೇಶದಾದ್ಯಂತ ಕನ್ನಡ ಚಿತ್ರರಂಗದ ಯಶಸ್ಸಿನ ಪತಾಕೆ ಹಾರಿಸಿದ KGF ಸಿನಿಮಾದ ನಾಯಕಿ ಶ್ರೀನಿಧಿ ಶೆಟ್ಟಿ. KGF ರಾಕಿಂಗ್ ಸ್ಟಾರ್ ಮನದನ್ನೆಯಾಗಿ ಕಾಣಿಸಿಕೊಂಡ ಶ್ರೀನಿಧಿ ಬೇರಾವ ಸಿನಿಮಾವನ್ನು ಒಪ್ಪಿಕೊಂಡಿಲ್ಲ. ಆದರೆ KGF ಚಿತ್ರದ ಸಿಕ್ವಲ್ KGF 2 ಚಿತ್ರೀಕರಣದಲ್ಲಿ ಶ್ರೀನಿಧಿ ಬ್ಯುಸಿಯಾಗಿದ್ದಾರೆ. ಟಾಪ್ 5 ಮಯೂರಿ. ಹುಬ್ಬಳ್ಳಿಯ ಬಡ್ಗಿ ಮಯೂರಿ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಬ್ಯುಸಿಯೆಸ್ಟ್ ನಟಿ. ಮಯೂರಿ ನಟನೆಯ ರುಸ್ತುಂ ಸಿನಿಮಾ ಸದ್ಯ ತೆರೆಗೆ ಬಂದು ಯಶಸ್ವಿಯಾಗಿ ಪ್ರದರ್ಶನವಾಗ್ತಿದೆ. ಇನ್ನು ನನ್ನ ಪ್ರಕಾರ ಅನ್ನೋ ಥ್ರಿಲ್ಲರ್ ಮೂವಿ ಇನ್ನೇನು ಬಿಡುಗಡೆಗೆ ರೆಡಿಯಾಗಿದೆ. ಜೊತೆಗೆ ಮಯೂರಿ ನಟನೆಯ ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಮೌನಂ ಕೂಡ ಬಿಡುಗಡೆಗೆ ತಯಾರಾಗಿದೆ. ಅಷ್ಟೇ ಅಲ್ಲ, ಸಂಚಾರಿ ವಿಜಯ್ ಜೊತೆಯಾಗಿ ನಟಿಸಿರೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಕೂಡ ರಿಲೀಸ್ಗೆ ರೆಡಿ ಇದೆ.
ಇನ್ನು ಹರಿಕೃಷ್ಣ ನಾರಾಯಣಿ, ಪಗರು ಸೇರಿದಂತೆ ಇನ್ನೂ ಎರಡು ಚಿತ್ರಗಳಲ್ಲಿ ಮಯೂರಿ ಬಿಸಿ. ಸಾಲು ಸಾಲು ಸಿನಿಮಾಗಳು ಮಯೂರಿ ಕೈಯಲ್ಲಿವೆ. ಟಾಪ್ 4 ಆಶಿಕಾ ರನ್ನಾ. ಆಶಿಕಾ ರನ್ನಾ ಕೂಡ ಸದ್ಯ ಸಾಕಷ್ಟು ಬ್ಯುಸಿ ಆಗಿರೋ ನಟಿ ಮಣಿಯರಲ್ಲಿ ಒಬ್ರು. ಕಳೆದ ವರ್ಷ ಆಶಿಕಾ ನಟಿಸಿದ ರಾಂಬೋ 2 ಸಿನಿಮಾ ಬಿಗ್ಗೆಸ್ಟ್ ಹಿಟ್ ಆಯ್ತು. ಇನ್ನು ಈ ಸಿನಿಮಾದ ಹಾಡು ಚುಟು ಚುಟು ಅಂತೈತೆ ಮೂಲಕ ಚುಟು ಚುಟು ಬಡ್ಗೆ ಅಂತಾನೆ ಕರೆಸ್ಕೋತಿದ್ದಾರೆ ಆಶಿಕಾ ರಂಗನಾಥ್. ಸದ್ಯ ಆಶಿಕಾ ರಂಗನಾಥ್ ಕೈಯಲ್ಲಿ 4 ಸಿನಿಮಾಗಳಿವೆ. ಗರುಡ ಸಿನಿಮಾದಲ್ಲಿ ನಟಿಸ್ತಾ ಇದ್ರೆ ಅದರ ಜೊತೆಗೆ ರಂಗಮಂದಿರ ಅನ್ನೋ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಇನ್ನು ಶರಣ್ ಜೊತೆ ಮತ್ತೊಮ್ಮೆ ಆಶಿಕಾ ಜೊತೆಯಾಗಿ ನಟಿಸಿರೋ ಅವತಾರ ಕೋಶ ಕೂಡ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಇನ್ನು ಪವನ್ ಒಡೆಯರ್ ನಿರ್ದೇಶನದ ರೆಮೋ ಚಿತ್ರಕ್ಕೂ ಆಶಿಕಾ ಆಯ್ಕೆಯಾಗಿದ್ದಾರೆ. ಟಾಪ್ 3 ಅದಿತಿ ಪ್ರಭುದೇವ. ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಬಂದ ಅದಿತಿ ಪ್ರಭುದೇವ ಸದ್ಯ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಬ್ಯುಸಿ. ಯೋಗರಾಜ್ ಭಟ್ರ ಗಾಳಿಪಟ 2 ಸಿನಿಮಾಕ್ಕೂ ಅದಿತಿ ಪ್ರಭುದೇವ ಆಯ್ಕೆಯಾಗಿದ್ದಾರೆ. ಇನ್ನು ದಯಾಳ್ ಪದ್ಮನಾಭ್ ನಿರ್ದೇಶನದ ನಾಯಕಿ ಪ್ರಧಾನ ಸಿನಿಮಾ ರಂಗನಾಯಕಿ ಚಿತ್ರದಲ್ಲೂ ಅದಿತಿ ನಟಿಸ್ತಾ ಇದ್ದಾರೆ. ಜೊತೆಗೆ ಜಗ್ಗೇಶ್ ನಟನೆಯ ತೋತಾಪುರಿ ಸಿನಿಮಾದಲ್ಲೂ ನಟಿಸ್ತಾ ಇದ್ದಾರೆ. ಇನ್ನು ನಿನಾಜಂ ಸತೀಶ್ ಜೊತೆ ಬ್ರಹ್ಮಚಾರಿ ಸಿನಿಮಾದಲ್ಲೂ ಅದಿತಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳು ಅದಿತಿ ಕೈಯಲ್ಲಿವೆ. ಟಾಪ್ 2 ರಚಿತಾ ರಾಮ್. ಸ್ಯಾಂಡ್ವುಡ್ನ ಬುಲ್ ಬುಲ್ ಬೆಡಗಿ ಅಂತ ಕರೆಸ್ಕೊಳ್ಳೋ ರಚಿತಾ ರಾಮ್ ಈಗಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ. ಸದ್ಯ ರಚಿತಾ ರಾಮ್ ನಟನೆಯ ರುಸ್ತುಮ್ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಇನ್ನು ಶ್ರೀಮುರಳಿ ನಟನೆಯ ಭರಾಟೆ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ನಲ್ಲಿ ರಚಿತಾ ಕಾಣಿಸ್ಕೊಂಡಿದ್ದಾರೆ. ಪ್ರೇಮ್ ನಿರ್ದೇಶನದ ಏಕಲವ್ಯ ಚಿತ್ರದಲ್ಲೂ ಒಂದು ವಿಶೇಷ ಪಾತ್ರದಲ್ಲಿ ರಚಿತಾ ನಟಿಸಲಿದ್ದಾರೆ. ಇದರ ಜೊತೆಗೆ ರಮೇಶ್ ಅರವಿಂದ್ ನಿರ್ದೇಶನ ಮತ್ತು ನಟನೆಯ 100 ಸಿನಿಮಾದಲ್ಲೂ ರಚಿತಾ ನಟಿಸ್ತಾ ಇದ್ದಾರೆ. ಇನ್ನು ಏಪ್ರಿಲ್ ಅನ್ನೋ ನಾಯಕಿ ಪ್ರಧಾನ ಸಿನಿಮಾ ರಚಿತಾ ರಾಮ್ ನಟನೆಯಲ್ಲಿ ತಯಾರಾಗಿದ್ದು ಇನ್ನೇನು ಬಿಡುಗಡೆಗೆ ರೆಡಿ ಆಗಲಿದೆ. ಇನ್ನು ಟಾಪ್ 1 ನಟಿಮಣಿ ಯಾರು ಅಂದಿರಾ? ಟಾಪ್ 1 ನಟಿಮಣಿ ಬೇರಾದು ಅಲ್ಲ, ಹರಿಪ್ರಿಯಾ. ಬೆಲ್ ಬಾಟಮ್ ಚಿತ್ರದ ಯಶಸ್ಸಿನ ಅಲೆಯಲ್ಲಿ ತೇಲ್ತಿರೋ ಹರಿಪ್ರಿಯಾ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿವೆ. ಸದ್ಯ ಬಿಡುಗಡೆಗೆ ರೆಡಿಯಾಗಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕುರುಕ್ಷೇತ್ರ ಸಿನಿಮಾದಲ್ಲೂ ಹರಿಪ್ರಿಯಾ ನಟಿಸಿದ್ದಾರೆ. ಹರಿಪ್ರಿಯಾ ನಟನೆಯ ನಾಯಕಿ ಪ್ರಧಾನ ಸಿನಿಮಾ ಕನ್ನಡ ಗೊತ್ತಿಲ್ಲ ಇನ್ನೇನು ಬಿಡುಗಡೆಗೆ ತಯಾರಿಯಾಗಿದೆ. ಸೃಜನ್ ಲೋಕೇಶ್ ಜೊತೆಯಲ್ಲಿ ನಟಿಸ್ತಿರೋ ಎಲ್ಲಿದ್ದೆ ಇಲ್ಲಿ ತನಕ ಕೂಡ ಕೊನೆಯ ಹಂತದ ಚಿತ್ರೀಕರಣದಲ್ಲಿದೆ. ಇನ್ನು ರಿಷಬ್ ಶೆಟ್ಟಿ ನಿರ್ದೇಶನದ ಕಥಾಸಂಗಮ ಸಿನಿಮಾದಲ್ಲೂ ಹರಿಪ್ರಿಯಾ ನಟಿಸಿದ್ದಾರೆ. ಇದಲ್ಲದೆ ಇನ್ನೂ ಹಲವು ಸಿನಿಮಾಗಳಲ್ಲಿ ಹರಿಪ್ರಿಯಾ ಬ್ಯುಸಿ. ಇದಿಷ್ಟು ನಾವು ಹೇಳಿದ ಟಾಪ್ 10 ಆರ್ಡರ್ ಅಂತೆ. ನಿಮ್ಮ ಪ್ರಕಾರ ಟಾಪ್ 10 ಸ್ಥಾನದಲ್ಲಿ ಯಾವ ನಾಯಕರು ಇರಬೇಕು ನೀವೇ ಆಯ್ಕೆ ಮಾಡ್ಬೋದು. ಅದನ್ನ ಖಂಡಿತ ಕಾಮೆಂಟ್ ಮಾಡಿ.